ನಿಮ್ಮ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಧಾರವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಉಡುಗೊರೆಗಳ ಸುರಿಬಳೆ ನಿಮ್ಮದಾಗಿಸಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೇ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ಬೆಲೆಬಾಳೋ ಡೈಮಂಡ್ ರಿಂಗ್ಗಳು 100 ವಿಜೇತರಿಗೆ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ युवा युवा गुड मॉर्निंग वेरी गुड मॉर्निंग येनो इन्नु कनस कांतिदिरा कनस कांता इदे कनसल नीवु देवता बंदु मलगिद्दवन डिस्टर्ब माडि एब्सिद्रि ओ हागाद्रे काफी कुड्दु मलकोंडु कनस काणि No way. ನೀವಿರಬೇಕಾದ್ರೆ ಕನಸು ಕಾಣಕ್ಕೆ ಸಾಧ್ಯನೇ ಇಲ್ಲ. ಯುವ ನನ್ನ ಸ್ನಾನ ಆಗಿದೆ. ಮತ್ತೊಂದ ಸಲ ಮಾಡಿದ್ರೆ ಆಯ್ತು. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾನು ತಾನೇ ದೇವರು. ದೇವರು ದೇವಸ್ಥಾನ ಅಂದಾಗ ಮಡಿ ಮೈಲಿಗೆ ಇರಬೇಕು. ಗಂಡಾನೇ ದೇವರು ಅಂತ ಹೇಳುವಾಗ ಮೈಲಿಗೆ ಅಲ್ಲ ಏನು ದೋಷ ಇಲ್ಲ. ಯುವ ಪ್ರತಿಯೊಂದಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ಪ್ರೀತಿ ಮಾಡೋಕೆ ಟೈಮ್ ಅನ್ನೋದೇ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗಲೇಬೇಕು. ಸೀರಿಯಸ್. ಅದು ಈಗಲೇ ಹೋಗಲೇಬೇಕಾ? ಅಪ್ಪ ಹುಷಾರಾದ ತಕ್ಷಣ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಹಾಗೇನೆ ಗಂಡನ್ನ ಜಾಸ್ತಿ ಪ್ರೀತಿ ಮಾಡೋಕೆ ಟೈಮ್ ಕೊಡೋ ದೇವರೇ ಅಂತ ಹರಕೆ ಹೊತ್ಕೊಂಡು ಬನ್ನಿ. ಆಗ್ಬೋದು. ಈಗ ತಾವೇನ್ ಮಾಡ್ತೀರೋ? ಕನ್ಸ್ ಕಾಣಬಾರದು ಅಂತ ನಿಮ್ ದೇವರನ್ನು ಹೇಳಿಲ್ವಲ್ಲ, ಸೊ ಕನ್ಸ್ ಕಾಣ್ತಾ ಇರ್ತೀನಿ. ನೀವ್ ಕನ್ಸ್ ಕಾಣ್ತಾ ಇರಿ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅದ್ ಸರಿ, ಇವತ್ತು ಬ್ಯಾಡ್ಮಿಂಟನ್ ಅಲ್ಲಿ ಯಾರು ಗೆದ್ರು? ಅಮ್ಮ, ತಿಂಡಿ ತಿನ್ನೋವಾಗ ಎಷ್ಟು ಮಾತಾಡ್ತೀಯ, ಸುಮ್ನೆ ತಿಂಡಿ ತಿನ್ನು. ಅಲ್ವೇ ಇಷ್ಟೊತ್ತು ವಟವಟ ಅಂತ ಮಾತಾಡ್ತಾ ಇದ್ದೆ, ಈಗೇನಾಯ್ತು ನಿನಗೆ? ಬೆಳಗ್ಗೆ ಹೊರಡ್ಬೇಕಾದ್ರೆ ಬಿಲ್ಡಪ್ ಕೊಟ್ಟಿದ್ದು ಟುಸ್ ಆಯ್ತು, ಅದಕ್ಕೆ ಟಾಪಿಕ್ ಮಾತಾಡಕ್ಕೆ ಬಿಡ್ತಿಲ್ಲ. ಅಂದ್ರೆ ನನ್ನ ಮಗನ ಇವತ್ತು ಗೆಲ್ಲಕ್ಕಾಗ್ಲಿಲ್ವಾ ನೀನು? ನೋ ವೇ, ಚಾನ್ಸೇ ಇಲ್ಲ. ಅದನ್ನೋಳು ಕನ್ಸು ಕಾಣ್ಬೇಕಷ್ಟೇ. ಅಪ್ಪ, ಆದಷ್ಟು ಬೇಗ ನಿಮ್ಮನ್ ಸೋಲಿಸ್ಲಿಲ್ಲ ಅಂದ್ರೆ ನನ್ ಹೆಸರು ಪಾವ್ನಿನೇ ಅಲ್ಲ, ನಿಮ್ ವಿರುದ್ಧ ನಾನು ಗೆದ್ದೇ ಗೆಲ್ತೀನಿ. ಸಾಧ್ಯನೇ ಇಲ್ಲ. ಬಾಮ, ನಾವು ಅದನ್ನೇ ಹೇಳ್ತಾ ಇದ್ವಿ. ಪಾವ್ನಿ ಅವ್ರ ಆಟದಲ್ಲೇ ಇರ್ಬೋದು, ಜೀವನದಲ್ಲೇ ಆಗ್ಬೋದು, ಯಾರ ವಿರುದ್ಧನೂ ಸೋತಿಲ್ಲ ಅನ್ನೋದು ನಿನಗೂ ಚೆನ್ನಾಗ್ ಗೊತ್ತಿದೆ. ಒಟ್ನಲ್ಲಿ ಪಾವ್ನಿ ಸಪೋರ್ಟ್ಗೆ ಒಬ್ರು ಇಲ್ಲ ಅಂತಾಯ್ತು. ನೋ ನೋ ನೋ, ಪಾವನಿ ಸಪೋರ್ಟ್ಗೆ ನಾನಿದ್ದೀನಿ. ಮಗಳೇ, ನೀನ್ ಗೆಲ್ತೀಯ. ಥ್ಯಾಂಕ್ ಯು ಅಪ್ಪ. ಆದ್ರೆ ನನ್ನ ವಿರುದ್ಧ ಅಲ್ಲ, ಈ ಚಿಕ್ಕ ಮಕ್ಕಳ ಜೊತೆ ಆಟ ಆಡುವಾಗ ಗೆಲ್ತೀಯ. ಎಲ್ರು ಅವಳನ್ನ ಕಿಂಡಲ್ ಮಾಡಿದ್ ಸಾಕು. ಬಾ ಕಂದ, ತಿಂಡಿ ತಿನ್ನು, ಬಾ ಕೂತ್ಕೋ. ಇಲ್ಲಮ್ಮ, ನನಗ್ ತಿಂಡಿ ಬೇಡ. ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ತಗೊಂಡ್ ಬಂದೆ, ಕೊಟ್ಟು ಹೋಗೋಣ ಅಂತ ಇಲ್ಲಿಗೆ ಬಂದೆ. ಏನ್ ಕಂದ ಇವತ್ತು ವಿಶೇಷ? ಅಪ್ಪ ಹುಷಾರಾದ್ರೆ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ ಅಂತ ಕೇಳ್ಕೊಂಡಿದ್ದೆ. ಅಪ್ಪ, Thank you.
ಪ್ರೀತಿಗೆ ಎಂದು ಕಾದಿರುವೆ ನನ್ನ ಸನಿಹಕ್ಕೆ ಎಂದು ನೀ ಬರುವೆ ನಿನಗಾಗೆ ಕಾಯುತ್ತಿರುವೆ ನಾ ಮನಸಾರೆ ಮನಸಾರೆ ಉಲವಿಂದ ಬಂದು ಸೇರು ಬಾಳಿಗೆ ಥ್ಯಾಂಕ್ಸ್ ಅಪ್ಪ ಹುಷಾರಾದ್ಮೇಲೆ ನಿಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಸೇವೆ ಮಾಡಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಅದಕ್ಕೆ ನೀವು ದೇವಸ್ಥಾನಕ್ಕೆ ಸಾರಿ ಅಪ್ಪ, ಅವತ್ತು ನಿಮ್ಮ ಪರಿಸ್ಥಿತಿ ನೋಡಿ ನನಗೆ ತುಂಬ ಭಯ ಆಗಿತ್ತು. ಅದಕ್ಕೆ ಎಲ್ರು ಒಂದ್ಸಲ ದೇವಸ್ಥಾನಕ್ಕೆ ಅಪ್ಪ ಪ್ಲೀಸ್ ಅಪ್ಪ, ಇದು ಒಂದ್ಸಲ ಆನಂದ ನಿಂತ್ಕೊಳ್ಳೋ, ಆನಂದ ನಿಂತ್ಕೊಳ್ಳೋ. ಅಯ್ಯೋ ಕಂದ, ನೀನ್ ಯಾಕ ಮಾಡ್ತಾ ಇದೀಯಾ? ಬಾಯಿಲಿ ಕೂತ್ಕೋ ಬಾ. ಯಾಕೆ ಅಳೋದು? ಎಲ್ಲ ಒಂದೇ ದಿವಸದಲ್ಲಿ ಸರಿ ಹೋಗ್ಬೇಕು ಅಂದ್ರೆ ಹೇಗೆ? ಎಲ್ಲದಕ್ಕೂ ಟೈಮ್ ಕೊಡ್ಬೇಕು ಪುಟಾಣಿ. ಅಕ್ಕ, ನೀನ್ ಕೊಡೋ ಪ್ರಸಾದನ ತಗೋತಾರೋ ಇಲ್ವೋ ಅನ್ನೋ ಟೆನ್ಷನ್ ಅಲ್ಲಿ ಇದ್ವಿ. ಅಂಥದ್ರಲ್ಲಿ ಅಪ್ಪ ತಿಂದ್ರು ಅಂತಂದ್ರೆ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ದೇವಸ್ಥಾನಕ್ಕೂ ಬರ್ತಾರೆ. ಪ್ರಾರ್ಥನಾ, ನಿಮ್ಮಪ್ಪ ಆದಷ್ಟು ಬೇಗ ನಿನ್ನ ಒಪ್ಕೋತಾನಮ್ಮ. ನಿನ್ನಪ್ಪ ನಿನ್ನ ಒಪ್ಕೊಂಡೇ ಒಪ್ಕೋತಾರೆ, ಯಾಕೆ ಬೇಜಾರ್ ಮಾಡ್ಕೋತೀಯ? ಎಲ್ಲಿ ಸ್ವಲ್ಪ ನಗು 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 ಅಂದೆ. ಯುವ ಕೆಲ್ಸಕ್ಕೆ ಹೊರಟ್ಬಿಡ್ತಾರೆ, ಅವ್ರಿಗೆ ಹೋಗಿ ಪ್ರಸಾದ ಕೊಟ್ಬರ್ತೀನಿ. ಸರಿ ಕಂದ. ಯುವ ಆಗ್ಲೇ ಹೊರಟ್ಬಿಟ್ರ? ಆಗ್ಲೇ ಲೇಟ್ ಆಯ್ತು. ಅಯ್ಯೋ, ದೇವಸ್ಥಾನದಲ್ಲಿ ತುಂಬಾ ಜನ ಇದ್ರು, ಅದಕ್ಕೆ ಬರೋದ್ ಲೇಟ್ ಆಗ್ಬಿಡ್ತು. ಪ್ರಸಾದ ತಗೊಳ್ಳಿ. ದೇವಸ್ಥಾನದಲ್ಲೂ ಕಂಜೂಸ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ, ಅದಕ್ಕೆ ಇಷ್ಟೇ ಇಷ್ಟು ಪ್ರಸಾದ ಕೊಟ್ಟಿದ್ದಾರೆ. ಇಲ್ಲ ಇವ, ಜಾಸ್ತಿನೇ ಕೊಟ್ಟಿದ್ರು. ಮತ್ತೇನಾಯ್ತು? ಅದು ಮನೆಗೆ ಹೋಗಿ ಅಪ್ಪ ಅಮ್ಮ ಅಜ್ಜಿ ಪಾವನಿ ಎಲ್ರಿಗೂ ಕೊಟ್ಬಂದ್ನಲ್ಲ, ಅದಕ್ಕೆ ಇಷ್ಟೇ ಉಳಿದಿದ್ದು. ಓ, ಹಾಗಾದ್ರೆ ಇದರಲ್ಲೂ ಮೊದಲು ಆದ್ಯತೆ ಆ ಮನೆಗೆ ಅಂತಾಯ್ತು. ದೇವ್ರ ಪ್ರಸಾದ ಸಿಕ್ಕಿದೆಯಂದ್ರೆ ಇವತ್ತು ಯಾವ ವಿಘ್ನೂ ಇಲ್ಲದೆ ಎಲ್ಲ ಕೆಲಸನೂ ಮುಗಿಯುತ್ತೆ ಅಂತಾಯ್ತು. ಯುವ, ನೀವೇನೋ ಹೇಳಿದ್ರಿ, ನನ್ನ ಮೊದಲನೇ ಆದ್ಯತೆ. ಸತ್ಯ ತಾನೇ? ನಿಮ್ಗೆಲ್ಲದರಲ್ಲೂ ಅವ್ರೇ ಅಲ್ವಾ ಫಸ್ಟು? ಇಲ್ಲ ಯುವ, ಹಾಗೇನೂ ಇಲ್ಲ. ಅದು ಓಕೆ, ನನ್ನ ಟೈಮ್ ಆಯ್ತು, ನಾನು ಬರ್ತೀನಿ, ಬಾಯ್. ಪ್ರಾರ್ಥನಾ, ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ, ಬೇಜಾರು ಮಾಡ್ಕೋಬೇಡಿ. ಓಕೆ, ಬಾಯ್ ಬಾಯ್. ಬಾಯ್ ಪ್ರಾರ್ಥನಾ.
ಬಾಯುವ. ಇದು ಸ್ಯಾಂಪಲ್ ಅಷ್ಟೆ, ಮತ್ತೆ ಏನಾದ್ರೂ ಈ ರೀತಿ ಆಸೆ ಆಮಿಷಗಳನ್ನ ನನಗೆ ತೋರ್ಸಕ್ ಪ್ರಯತ್ನ ಪಟ್ರೆ ಇದೇ ಮೀಡಿಯಾ ಮುಂದೆ ನೀವ್ ಯಾವ ಕಾರಣಕ್ಕೋಸ್ಕರ ನನಗೆ ದುಡ್ಡು ಕೊಟ್ರಿ ಅನ್ನೋದನ್ನ ನಾನೇ ಹೇಳ್ಬೇಕಾಗತ್ತೆ. ಆವಾಗ ನಿಮ್ ನಿಜ ಬಣ್ಣ ಏನು ಅಂತ ಎಲ್ರಿಗೂ ಗೊತ್ತಾಗತ್ತೆ. ಈ ದಮಯಂತಿ ಹೆಸರು ಕೇಳಿದ್ರೆ ಭಯ ಪಡ್ತಿದ್ರು, ಆದ್ರೆ ಆ ಹುಡುಗಿ ನನ್ ಮುಂದೆನೆ ನಿಂತು ಮಾತಾಡಿದ್ದು ಅಲ್ದೆ ನನಗೆ ವಾರ್ನ್ ಮಾಡಿ ಹೋಗ್ತಾಳೆ ಅಂದ್ರೆ ಏನ್ ಅರ್ಥ? ಆ ಹುಡುಗಿಗೆ ನಿಮ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ಮೇಡಮ್. ಗೊತ್ತು ಮಾಡ್ಬೇಕು ಮೇಡಮ್. ಹೌದು, ನಾನ್ ಯಾರು, ನನ್ ಕೆಪಾಸಿಟಿ ಏನು ಅನ್ನೋದೊಳಗ್ ಗೊತ್ತಾಗ್ಬೇಕು. ಏನ್ ಮಾಡ್ಬೇಕು ಹೇಳಿ ಮೇಡಮ್. ನನ್ನ ಮೀಡಿಯಾ ಮುಂದೆ ನಿಲ್ಸಿ ಇನ್ಡೈರೆಕ್ಟ್ ಆಗಿ ನನ್ಗೆ ಅವಮಾನ ಮಾಡಿರೋ ಅವಳನ್ನ ಮೇಡಮ್, ಮುಂದೇನಾದ್ರೂ ಪ್ರಾಬ್ಲಮ್ ಆದ್ರೆ ನಾನ್ ನೋಡ್ಕೋತೀನಿ. ಓಕೆ ಮೇಡಮ್, ನಾನು ವ್ಯವಸ್ಥೆ ಮಾಡ್ತೀನಿ. ನನ್ನ ಜೊತೆ ಆಟ ಆಡಿದ್ರೆ ಏನಾಗುತ್ತೆ ಅನ್ನೋದನ್ನ ಆದಷ್ಟು ಬೇಗ ನಿನಗೆ ತಿಳಿಸ್ತೀನಿ. ಅಮ್ಮ ಪುಟ್ಟ, ಅಮ್ಮ ಅಪ್ಪನೇ ಬರಕ್ ಹೇಳಿದ್ರ? ಹ್ಞೂ ಕಂದ, ಅಪ್ಪನೇ ಬರಕ್ ಹೇಳಿದ್ರು, ಅದಕ್ಕೆ ಫೋನ್ ಮಾಡಿ ಹೇಳಿದೆ. ಬನ್ನಿ. ಅಪ್ಪ ಬರಕ್ ಹೇಳಿದ್ರ? ಅದೇನ್ ಮಾತಾಡಿ? ನೀನಿಷ್ಟು ದಿನ ಕಂಪ್ನಿಗೋಸ್ಕರ ಟೈಮ್ ಕೊಟ್ಟು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ದಕ್ಕೆ ಆ ಪರಿಸ್ಥಿತಿಯಲ್ಲಿ ನೋಡ್ಕೊಳ್ಬೇಕಾಗಿದ್ದು ನನ್ ಕರ್ತವ್ಯ ಆಗಿತ್ತು. ಅದನ್ನ ನಾನು ಅವತ್ತೇ ಹೇಳಿದ್ದೇನಲ್ವಾಪ್ಪ? ಹೇಳಿದ್ದು ನೆನಪಿದೆ. ಆದ್ರೂ ನಾವೊಬ್ರು ಶ್ರಮಕ್ಕೆ ಬೆಲೆ ಕೊಡಲಿಲ್ಲ ಅಂತಂದ್ರೆ ಅದು ಸರಿ ಇರೋದಿಲ್ಲ. ಎಲ್ರಿಗೂ ಖುಷಿಯಾಗಿ ಈ ಮನೆಗೆ ಕಂಪ್ನಿಗೆ ಒಳ್ಳೇದಾಯ್ತು ಅಂದ್ರೆ ನನಗ್ ಸಿಗೋ ದೊಡ್ಡ ಬೆಲೆ ಅದೇ ಇರಬಹುದು. ಹಾಗಂತ ನಾನ್ ಸುಮ್ಮನೆ ಇರೋದಕ್ಕೆ ಆಗೋದಿಲ್ವಲ್ಲ. ಆನಂದ, ಅವ್ರ ಅಪ್ಪನ ಕಂಪ್ನಿ ಅವಳು ನೋಡ್ಕೊಂಡಿದ್ದಾಳೆ, ಅದರಿಂದ ನಿನಗೂ ಸಂತೋಷ ಆಗಿದೆ, ಅವಳಿಗೂ ಖುಷಿಯಾಗಿದೆ ಬಿಡು. ಹೌದು ರೀ, ಪ್ರಾರ್ಥನಾ ಬಯಸಿದ್ದು ಕೂಡ ಅದನ್ನೇ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪರಮೇಶ್, ಎಲ್ಲ ಸ್ಟಾಫ್ಗಳಿಗೂ ಅದೇನು ಕೊಡ್ತಾ ಇದ್ದೀವೋ ಹಾಗೆ ಕೊಟ್ಬಿಡಿ. ಓಕೆ ಸರ್. ಅಂದ್ರೆ ನಾನು ಇಷ್ಟನ್ನೆಲ್ಲ ದುಡ್ಡುಗೋಸ್ಕರ ಮಾಡಿದೆ ಅಂತ ಇದನ್ನ ಕೊಡ್ತಿದ್ದೀರಪ್ಪ? ಅಪ್ಪ ನನಗೆ ಬೇಕಾಗಿರೋದು ದುಡ್ಡಲ್ಲ. ನಿಮ್ಗೆ ಅದೇ ದುಡಿಮೆ ದುಡ್ಡು, ನಮ್ ಕಂಪನಿ ಇಲ್ಲ ಅಂತ ಯಾರು ಹೇಳಿದ್ರು ಕಂದ? ಇದನ್ನ ಅವರು ಪ್ರೀತಿಯಿಂದ ನಿನಗೆ ಕೊಡ್ತಾ ಇದ್ದಾರೆ, ಜೊತೆಗೆ ನಿನ್ ಕೆಲ್ಸದ ಬಗ್ಗೆ ಖುಷಿ ಪಡ್ತಾ ಇದ್ದಾರೆ. ಅಂದ್ಮೇಲೆ ನೀನ್ ಇದನ್ನ ತಗೊಳ್ಳೇಬೇಕು. ಅಕ್ಕ, ಇದ್ ನೀನ್ ತಗೊಂಡ್ರೆ ಎಲ್ರಿಗೂ ಖುಷಿ ಆಗತ್ತೆ ಕಣೆ, ತಗೊಳ್ಳೆ. ಪ್ರಾರ್ಥನಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಇದು ನಿನ್ನ ಶ್ರಮಕ್ಕೆ ಸಿಕ್ಕ ಪ್ರತಿಫಲ, ತಗೋ. ಹೌದು ಮೇಡಮ್, ನೀವು ಇದನ್ನ ತಗೊಳ್ಳೇಬೇಕು. ಕಂದ, ಇದು ನನ್ನ ಕ್ಯಾಟ್ರಿಂಗ್ ಕೆಲಸಕ್ಕೆ ಉಪಯೋಗ ಬರುತ್ತೆ, ಅದಕ್ಕೆ ನಿಮ್ಮಪ್ಪ ಕೊಡ್ತಿರೋ ಚಿಕ್ಕ ಉಡುಗೊರೆ ಅನ್ಕೋ.
ತಗೋ ಕಂದ. ಅಪ್ಪ ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಲೇ ಅಕ್ಕ, ಅಪ್ಪನ ಕೈಲಿ ಶಬಾಷ್ ಅನಿಸ್ಕೊಳ್ಳೋದಲ್ದೆ ಬೋನಸ್ ಬೇರೆ ತಗೊಂಡ್ಬಿಟ್ಟಿಲ್ಲ ನೀನು. ಇದೇ ಖುಷಿನಲ್ಲಿ ನೀನ್ ನಂಗೆ ಟ್ರೀಟ್ ಕೊಡಿಸ್ಬೇಕು. ನಿನಗಿಲ್ಲ ಅಂತ ಹೇಳ್ತೀನಾ, ಇವತ್ ಸಂಜೆನೆ ಕೊಡಿಸ್ತೀನಿ. ನಾನ್ ರೆಡಿ. ಇಷ್ಟು ದಿನ ನೀನ್ ಯಾವುದಕ್ಕೋಸ್ಕರ ಕಾಯ್ತಿದ್ಯೋ ಅದ್ ನಿನಗ್ ಸಿಗೋ ದಿನ ಹತ್ರ ಬಂತು ಕಂದ. ಪ್ರಾರ್ಥನಾ, ನಿನ್ನ ವಿಷಯದಲ್ಲಿ ಕಲ್ಲಾಗಿದ್ದ ನನ್ನ ಮಗ ಕರಗಿ ಇವತ್ತು ನೀರಾಗ್ಬಿಟ್ಟಿದ್ದಾನೆ. ಆ ದೇವ್ರು ಆದಷ್ಟು ಬೇಗ ನಿಮ್ಮ ಅಪ್ಪನ ಪ್ರೀತಿ ನಿನಗೆ ಸಿಗೋ ಹಾಗೆ ಮಾಡ್ಲಿ ಅಮ್ಮ. ಪುಟ್ಟ, ಮೊದ್ಲು ಹೋಗಿ ಇದನ್ನ ದೇವ್ರ ಮುಂದೆ ಇಟ್ಟು ಆದಷ್ಟು ಬೇಗ ಇದನ್ನ ಉಪಯೋಗಿಸು, ಸರಿನಾ? ಆಯ್ತಮ್ಮ. ಪಾವ್ನಿ, ಸಂಜೆ ಹೊರಗಡೆ ಹೋಗೋಣ, ಬೇಗ ರೆಡಿಯಾಗಿರು. ಬಾಯ್ ಬಾಯ್ ಮಾ. ಇದು ನಮ್ಮಪ್ಪ ನನ್ನ ಶ್ರಮಕ್ಕೆ ಸಂಬಳ ಅಂತ ಕೊಟ್ಟಿರೋ ದುಡ್ಡು. ಆದ್ರೆ ನನ್ನ ಪ್ರಕಾರ ನನ್ನ ಮುಂದಿನ ಕೆಲ್ಸಕ್ಕೆ ಸಹಾಯ ಆಗ್ಲಿ ಅಂತ ಕೊಟ್ಟಿರೋ ದುಡ್ಡು. ಇದ್ರಲ್ಲಿ ಅವ್ರ ಆಶೀರ್ವಾದ ಇದೆ. ಆದಷ್ಟು ಬೇಗ ಅವ್ರ ಪ್ರೀತಿ ಸಿಗೋ ಹಾಗೆ ಮಾಡು ತಂದೆ. ಪ್ರಾರ್ಥನಾ ಅವ್ರೆ, ಪ್ರಾರ್ಥನಾ ಅವ್ರೆ. ಹಾ, ಬಂದೆ. ಈಗ ಬಂದ್ರ? ಹ್ಮ್. ಇಷ್ಟೊಂದು ಅಮೌಂಟ್ ಎಲ್ಲಿಂದ ಬಂತು ಪ್ರಾರ್ಥನಾ ಅವ್ರೆ? ನನ್ ಮಾಡಿರೋ ಕೆಲ್ಸಕ್ಕೆ ಅಪ್ಪ ಕೊಟ್ಟಿರೋ ಬೋನಸ್. ಅಂದ್ರೆ ನಿಮ್ ಕೆಲ್ಸ ನಿಮ್ ಅಪ್ಪ ಒಪ್ಕೊಂಡಿದಾರಂತಾಯ್ತು. ಹೌದು ಯುವ, ಪ್ರತಿ ವಿಷಯಕ್ಕೆ ಕೋಪ ತೋರಿಸೋ ಅಪ್ಪ ನಾನ್ ತಗೊಂಡಿರೋ ಕಂಪ್ನಿ ನಿರ್ಧಾರದ ಬಗ್ಗೆ ಗುಡ್ ಜಾಬ್ ಅಂದ್ರು. ಅಷ್ಟೇ ಅಲ್ಲ, ಈ ದುಡ್ಡು ಕೂಡ ಕೊಡ್ಸಿದ್ರು. ಹ್ಮ್. ಒಟ್ನಲ್ಲಿ ಈ ಮೂಲಕ ಆದ್ರೂ ನಿಮ್ ಅಪ್ಪನ ಪ್ರೀತಿ ಸಿಕ್ತಿದೆಯಲ್ಲ, ನನಗಷ್ಟು ಸಾಕು. ನಾವು ಮುಂದೆ ಶುರು ಮಾಡೋ ಕ್ಯಾಂಟೀನ್ಗೆ ಇದು ಅಪ್ಪನ ಆಶೀರ್ವಾದ. ನಿಮಗೆ ನಿಮ್ಮ ಅಪ್ಪನ ಪ್ರೀತಿನೇ ಸಿಕ್ಕಿದೆ ಅಂದ್ಮೇಲೆ ಮತ್ತಿನೇನ್ ಬೇಕು ಹೇಳಿ? ನಿಮ್ ಸಹಕಾರ ಅದು ನನ್ನ ಹೆಂಡತಿಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಯುವ. ಥ್ಯಾಂಕ್ಸ್ ಸಾರಿನೆಲ್ಲ ಡಿಫ್ರೆಂಟ್ ಆಗಿ ಹೇಳ್ಬೇಕಂತ ಹೇಳಿದ್ದೆ ತಾನೆ, ಮರ್ತೋಗ್ಬಿಟ್ರಾ? ಈಗ್ಲೂ ಹಾಗೆ ಹೇಳ್ಬೇಕಾ? ಹೂನಪ್ಪ, ಮತ್ತೆ ಮಾತಂದ್ರೆ ಮಾತು, ಕಾಂಪ್ರಮೈಸ್ ಆಗಲ್ಲ ನಾವು ಯಾವುದಕ್ಕೂ. ರೀ, ತುಂಬಾ ಮೋಸ ರೀ ಇದು. ನಾನು ಇದನ್ನ ಖಂಡಿಸಿ ಸ್ಟ್ರೈಕ್ ಮಾಡ್ತೀನಿ. ಓ, ಸ್ಟ್ರೈಕ್ ಮಾಡ್ತೀರಾ? ಹ್ಮ್, ಮಾಡಿ. ಆದ್ರೆ ಸ್ಟ್ರೈಕ್ ಹೇಗಿರ್ಬೇಕು ಗೊತ್ತಾ? ನಾನಿವತ್ ರಾತ್ರಿ ಬೆಡ್ರೂಮ್ ಅಲ್ಲಿ, ನೀವು ಹಾಲಲ್ಲಿ. ರೀ, ಅನ್ಯಾಯ ಕಣ್ರಿ ಇದು, ಗಂಡನ್ ಮಾಡ್ತಿರೋ ದೊಡ್ಡ ಅನ್ಯಾಯ. ನಾನೇ ನನ್ ಗಂಡಂಗ್ ಅನ್ಯಾಯ ಮಾಡ್ತೀನ? ಮತ್ತೆ ಕೊಡಿ. ಥ್ಯಾಂಕ್ ಯು. ಆಯ್ತು ಬಿಡಿ, ಹೋಗಿ ಹೋಗಿ ರೆಡಿಯಾಗಿ. ಹಾ, ಇವತ್ ರಾತ್ರಿ ನಾವ್ ಡಿನ್ನರ್ಗೆ ಹೋಗೋಣ. ಇವತ್ತಿನ ಟ್ರಿಪ್ ನಂದೆ. ಬರೀ ಡಿನ್ನರ್ ಅಷ್ಟೇನಾ ಅಥವಾ ಬೇರೆ ಏನಾದ್ರೂ? ಸಮಥಿಂಗ್ ಸಮಥಿಂಗ್. ಯುವ, ನಿಮ್ಗೆ ಯಾವಾಗ್ಲೂ ಅದೇ ಧ್ಯಾನ ಅಲ್ವಾ? ಹೋಗಿ ಹೋಗಿ, ಫ್ರೆಶ್ ಆಗಿ ಹೋಗಿ ಹೋಗಿ. ಯುವ, ಕೆನ್ನೆ ಮೇಲೆ ಲಿಪ್ಸ್ಟಿಕ್ ಮಾರ್ಕ್ ಇದೆ,
ಚೆನ್ನಾಗಿ ತೊಳ್ಕೊಂಡ್ ಬನ್ನಿ. ಇರ್ಲಿ ಬಿಡಿ, ನನ್ನ ಹೆಂಡತಿ ಕೊಟ್ಟಿದ್ದಂತ ಖುಷಿಯಾಗಿ ಇಟ್ಕೊಳ್ತೀನಿ. ಇದಕ್ಕೇನು ಕಮ್ಮಿ ಇಲ್ಲ. ಹಲೋ. ಹಾಯ್. ಹ್ಮ್, ಹೇಳಿ, ಏನಾಗ್ಬೇಕಿತ್ತು? ಏನೂ ಇಲ್ಲ. ಹಾಗಾದ್ರೆ ಫೋನ್ ಕಟ್ ಮಾಡ್ಲಾ? ಅಯ್ಯೋ, ಹಾಗಲ್ಲ. ಓ, ಮಿಸ್ ಆಗ್ ಡೈಲ್ ಮಾಡಿದ್ರಾ? ಸರಿ, ಹಾಗಾದ್ರೆ ಫೋನ್ ಕಟ್ ಮಾಡ್ತೀನಿ. ಮನೇಲಿ ತುಂಬಾ ಬೋರ್ ಆಗ್ತಿತ್ತು, ಅದಕ್ಕೆ ಒಂದ್ ಒಳ್ಳೆ ಸಿನಿಮಾ ನೋಡಿ, ಟೈಮ್ ಪಾಸ್ ಆಗತ್ತೆ. ಹೇ, ನೋ, ಇವತ್ತು ಹೊರ್ಗಡೆ ಎಲ್ಲಾದ್ರೂ ಡಿನ್ನರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದೆ. ಓ, ಒಳ್ಳೆ ಹೋಟೆಲ್ ಯಾವ್ದಿದೆ ಅಂತ ಮಾಹಿತಿ ಬೇಕಿತ್ತಾ? ಒಳ್ಳೆ ಹೋಟೆಲ್ ಯಾವ್ದು ಅಂತ ನನಗೂ ಗೊತ್ತು. ಮತ್ ನಂಗ್ಯಾಕ್ ಫೋನ್ ಮಾಡಿದ್ರಿ? ಅದು ನೀವು? ನಾನು, ನನ್ ಫ್ರೆಂಡ್ಸ್ ಕೂಡ ಬರ್ತಾ ಇದಾರೆ. ನೀವು ಬಂದ್ರೆ ಒಟ್ಟಿಗೆ ಹೋಗ್ಬರೋಣ ಅಂತ ಪ್ಲಾನ್ ಮಾಡ್ತಿದ್ದೆ. ನಿಮ್ ಫ್ರೆಂಡ್ಸ್ ಬಂದ್ರೆ ನಾನ್ ಯಾಕೆ ಬರ್ಬೇಕು ಹೇಳಿ? ನನ್ ಫ್ರೆಂಡ್ಸ್ ನನ್ ಮಾತಕ್ ಬೆಲೆ ಕೊಟ್ಟು ಬರ್ತಾ ಇದಾರೆ. ನೀವು ನನ್ ಫ್ರೆಂಡ್ ಆಗಿ ನನ್ನ ಆಸೆಗ್ ನಿರಾಸೆ ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಅಲ್ಲ, ನಾನ್ ಯಾಕೇಂತ? ಇವತ್ ಏಳು ಗಂಟೆಗೆ ಸರೋವರ ಹೋಟ್ಲಲ್ಲಿ ನಾನ್ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾನ್ ಎಲ್ಲಿಗೂ ನಮ್ ಫ್ರೆಂಡ್ಶಿಪ್ ನೀವು ಗೌರವ ಕೊಡೋದಾದ್ರೆ ನೀವು ಬಂದೇ ಬರ್ತೀರಾ. ನೋಡಿ, ನಂಗೆ ಇವತ್ತು ತುಂಬಾ ಕೆಲಸ ಇದೆ, ನಾನ್ ಬರಲ್ಲ. ನೀವು ಮಿಸ್ ಮಾಡದೆ ಅಲ್ಲಿಗೆ ಬಂದೇ ಬರ್ತೀರಾ, ನಾನ್ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಐಲ್ ಸಿ ಯು ದೇರ್. ಹಲೋ, ಹಲೋ ಪಾವ್ನಿ ಅವರು ಅಲ್ಲಿಗೆ ಬಂದೇ ಬರ್ತಾರೆ. ಅವರು ಬರೋದಕ್ಕಿಂತ ಮುಂಚೆ ನಾನು ಅಲ್ಲಿರ್ತೀನಿ.